ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಮಿತ್ರ ಪಡೆ ಜೊತೆಗೆ ಏನೋ ಒಂದು ನಿಗೂಢವಾದ ಸ್ಥಳಕ್ಕೆ ಹೋಗಲಿಕ್ಕೆ ಒಂದು ಬಯಸ್ತಾನೋ ಯಾವ ಒಂದು ಇಂಥ ಒಂದು ನಿಗೂಢ ಪ್ರದೇಶನವರು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಎಲ್ಲಿ ಬ್ರಿಟಿಷರು ಕಣ್ಣು ಕೂಡ ಅಲ್ಲಿ ತಪ್ಪಿ ಕೂಡ ಬೀಳಬಾರದಂತ ಅಂತಹ ಒಂದು ಪ್ರದೇಶ ಅದು ನಂದಗಡದಿಂದ 6 ಕಿಲೋಮೀಟರ್ ದೂರದಲ್ಲಿರುವಂಥ ದುರ್ಗಾಡಿ ಬೆಟ್ಟ ಆ ದುರ್ಗಾಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಆ ದುರ್ಗಾಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಏನೊಂದು ರಸ್ತೆ ಇದೆಯಲ್ಲ ಇದೇ ರಾಯಣ್ಣನ ಸಮಾಧಿ ಸ್ಥಳ ಏನಿದೆ ಈ ಸಮಾಧಿ ಸ್ಥಳದ ಪಕ್ಕದಿಂದನ ಇದೇ ರಸ್ತೆ ಮುಖಾಂತರ ರಾಯಣ್ಣ ಮತ್ತು ಆತನ ಮಿತ್ರ ಪಡೆ ದುರ್ಗಾಡಿ ಬೆಟ್ಟಕ್ಕೆ ಹೋಗ್ತಿದ್ದು ನಾವಿನ್ನು ಅದೇ ಒಂದು ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಈ ಒಂದು ದುರ್ಗಾಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಯಾವ ಒಂದು ರಸ್ತೆಯಿಂದ ಹೋಗ್ತಿದ್ದ ಅನ್ನುವಂಥದ್ದು ಇದೇ ಮುಖ್ಯ ರಸ್ತೆ ನಮಗೇನು ಕಾಣ್ತಾ ಇದೀವಿ ನಾವು ನಿಂತಿದ್ದೀವಿ ಇದೇ ರಸ್ತೆ ಮುಖಾಂತರ ಹೋಗ್ತಿದ್ದ ನಂದಗಡ ಊರು ಒಳಗೆ ಬಂದ ಕೂಡಲೇ ಅದರ ಸಮಾಧಿ ಸ್ಥಳ ದಾಟಿ ಹಿಂಗೇನೆ ಈ ರಸ್ತೆ ಮುಂದೆ ಬಂದ ಕೂಡಲೇ ಇಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಇದು ಕೆರೆ ನಂದಗಡ ಒಂದು ಹದ್ದಿ ಒಳಗೆ ಬಂದ ನಂತರ ಇದೇ ಕೆರೆಯಲ್ಲಿ ರಾಯಣ್ಣ ಸ್ನಾನ ಮಾಡ್ತಿದ್ದ ಸ್ನಾನ ಮಾಡಿ ಇಲ್ಲಿ ಈ ಸ್ನಾನ ಇದು ಒಂದು ಕೆರೆ ಸ್ನಾನ ಮಾಡೋದು ಆದರೆ ನಿಮಗೆ ಕಾಣಿಸ್ತದೆ ಇದೆಲ್ಲ ಬ್ರಿಡ್ಜ್ ಇದು ಎಲ್ಲ ಏನು ಕಟ್ಟಾಕತ್ತಾರೆ ಅಂತೇಳಿ ಇದು ಇವಾಗ ಸರ್ಕಾರ ಈ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸಲು ರಾಯಣ್ಣನ ಒಂದು ಕೆರೆಯನ್ನು ಅದು ಸ್ಮಾರಕ ಕೆರೆಯಾಗಿ ಉಳಿಯಲಂತೆ ಅಭಿವೃದ್ಧಿಪಡಿಸಲು ಸುಮಾರು 3 ಕೋಟಿ ರೂಪಾಯಿದಲ್ಲಿ ಇದನ್ನು ಈ ಕೆರೆಯನ್ನು ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಬಹಳ ಆಳವಾದಂಥ ಒಂದು ಕೆರೆ ಇದೆ ಯಾವತ್ತೂ ಕೂಡ ಇಲ್ಲಿ ನೀರು ಬತ್ತಿದೆ ಅನ್ನುವಂಥದ್ದು ವಿಷಯನೇ ಇಲ್ಲ ಈ ಸದಾಕಾಲ ನೀರಿರುವಂಥ ಈ ಕೆರೆಯನ್ನು ಮಧ್ಯಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು 25 ಫುಟ್ದು ಒಂದು ಪ್ರತಿಮೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಅಕ್ಕಪಕ್ಕದಲ್ಲಿ ರಾಯಣ್ಣನ ಹೆಸರಿನಲ್ಲಿ ಚಿಕ್ಕ ಮಕ್ಕಳಿಗೆ ಆಡೋ ಸಲುವಾಗಿ ಪಾರ್ಕು ಜೊತೆಗೆ ವಾಕಿಂಗ್ ಪಾತ್ ಹೀಗೆ ಸುಮಾರು ವಿವಿಧ ಅನೇಕ ಉದ್ದೇಶಗಳನ್ನು ಇಟ್ಕೊಂಡು ಘನ ಕರ್ನಾಟಕ ಸರ್ಕಾರದಲ್ಲೂ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಕೂಡ ಚಾಲನೆ ಕೊಟ್ಟಿರುವುದು ನಮಗೆಲ್ಲರಿಗೂ ಕಾಣ್ತದೆ ಜೊತೆಗೆ ರಾಯಣ್ಣ ಇಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಅಲ್ಲಿ ಮುಂದುವರೆ ಕಾಣುವಂಥ ಈ ಮಹಾದೇವನ ಮಂದಿರ ಒಳಗಡೆ ಅಲ್ಲಿ ಮಹಾದೇವನ ಮಂದಿರದಲ್ಲಿ ಶಿವಲಿಂಗ ಇದೆ ಆ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಯನ್ನು ಏರಿಸಿ ಮುಂದೆ ದುರ್ಗಾಡಿಗೆ ಹೋಗ್ತಿದ್ದಾರೆ ರಾಯಣ್ಣವರು ದುರ್ಗಾಡಿಗೆ ಹೋಗಬೇಕಾದ್ರೆ ಇನ್ನು ಮುಂದೆ ನಾವಲ್ಲಿ ಫರಾಳಕಟ್ಟೆಯ ಬಗ್ಗೆ ನಾವು ಹೇಳ್ತೀವಿ ಫರಾಳಕಟ್ಟೆಯ ಮಹತ್ವದ ಬಗ್ಗೆ ಕೂಡ ಇದು ತಮಗೆಲ್ಲರಿಗೂ ತಿಳಿದಿದೆ ನಾವೇನು ನಿಂತಿದ್ದೀವಿ ಇದೇ ಮಾರ್ಗವಾಗಿ ರಾಯಣ್ಣ ನಮ್ಮ ದುರ್ಗಾಡಿ ಸ್ಥಳಕ್ಕೆ ಅವಳ ಶಕ್ತಿ ಕೇಂದ್ರ ಅಂದರೆ ದುರ್ಗಾಡಿ ಬೆಟ್ಟಕ್ಕೆ ಹೋಗ್ತಿದ್ದ ದುರ್ಗಾಡಿ ಬೆಟ್ಟಕ್ಕೆ ಹೋಗಿಂತ ಮುಂಚೆ ರಾಯಣಿಗೆ ನಿಗೂಢವಾಗಿ ಜನತೆ ಕೂಡ ಬಂದು ಭೇಟಾಗ್ತಿದ್ರು ಯಾಕಂದ್ರೆ ಅವಾಗ ಇಂಥ ಒಂದು ಪರಿಸ್ಥಿತಿ ಇತ್ತಿಲ್ಲ ರಾಯಣ್ಣನ ಜೊತೆ ಮಾತಾಡಿದ್ರು ಸಹಿತ ದೊಡ್ಡ ಶಿಕ್ಷೆಗೆ ಒಳಪಡಬೇಕಾಗ್ತಿತ್ತು ಜನ ಆ ಒಂದು ತಪ್ಪಿಸಿಕೊಳ್ಳಿ ರಾಯಣ್ಣನ ಭೇಟಿ ಆಗ್ಬೇಕಾದ್ರೆ ಹೆಂಗೆ ಮಾಡ್ಬೇಕಪ್ಪ ಮುಂದೆ ರಾಯಣ್ಣ ಊರಾಗ ಬರ್ತಾನೆ ಅವನ ಜೊತೆ ಮಾತಾಡಬೇಕಂದ್ರೂ ಬ್ರಿಟಿಷ್ ಅಂಜಿಕೆ ಇರ್ತೈತಿ ಆದ್ರೆ ಅವನಿಗೇನಾದ್ರೂ ತಿನ್ನಕ್ ಕೊಡಬೇಕು ಮಾಡಬೇಕು ಅಂತೇಳಿ ಊರಾಗಿನ ಜನರದ ಒಂದು ಆಸೆ ಇರ್ತದ ಅವಾಗ ಅವ್ನಿಗೆ ಏನರ ಕೊಡಬೇಕಾದ್ರೆ ನಂದಗಡ ಜನ ಹಿಂಗೆ ಹೊಲದ ಒಂದು ಮಾರ್ಗಿದೆ ಈ ಹೊಲಗಡೆ ಹೊಲ ಗದ್ದೆಗಳಿದಾವೆ ಆ ಹೊಲ ಗದ್ದೆಗಳಾಗಿಂತ ಇಲ್ಲಿ ಒಂದು ಫರಾಕಟ್ಟೆ ಅಂತಿದೆ ಇವತ್ತು ನೀವು ನೋಡಬಹುದು ಇಲ್ಲಿ ಎಲ್ಲ ಕುರುಗಳು ನಮ್ಗೆ ಹಳೆ ಕುರುಗಳು ಎಲ್ಲ ಕಾಣ್ತಾವ್ ಕಲ್ಲುಗಳು ಆತ ಕುಂಡಿರುವಂತಹ ಸ್ಥಳ ಇವತ್ತು ಕೂಡ ಎದ್ದು ಕಾಣ್ತಿದೆ ಇದೇ ಒಂದು ಫರಾಕಟ್ಟೆ ಅಂತ ಇದಕ್ಕೆ ಹೆಸರಿಟ್ಟಾರೆ ಇವಾಗ ಫರಾಕಟ್ಟೆ ಯಾಕೆ ಬಿತ್ತಪ್ಪ ಅಂತಂದ್ರೆ ಇದೇ ಕಟ್ಟೆ ಮೇಲೆ ರಾಯಣ್ಣನಿಗೆ ನಂದಗಡೆ ಜನ ಅವನಿಗೆ ಇಷ್ಟವಾದಂತ ಆದ ಪದಾರ್ಥಗಳನ್ನ ತಂದು ಅವನಿಗೆ ತಿನ್ಲಿಕ್ಕೆ ಕೊಡ್ತಿದ್ರು ಬಂದಿರೋದು ಈ ದುರ್ಗಾಡಿ ಬೆಟ್ಟಕ್ಕೆ ನಂದಗಡ ಗ್ರಾಮದ ದುರ್ಗಾಡಿ ಬೆಟ್ಟಕ್ಕೆ ಈ ದುರ್ಗಾಡಿ ಬೆಟ್ಟ ಏನಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಆರಾಧ್ಯ ದೇವತೆ ಆದಂತ ದುರ್ಗಾ ಮಾತೆ ಇಲ್ಲಿ ನೆಲೆಸಿದ್ರು ಮತ್ತೆ ರಾಯಣ್ಣನ ಒಂದು ಸೈನ್ಯ ಮತ್ತೆ ರಾಯಣ್ಣ ಬ್ರಿಟಿಷರು ಅಂದ್ರೆ ಚೆನ್ನಮ್ಮ ಅವರನ್ನ ಸೆರೆ ಹಿಡಿದ ನಂತರ ರಾಯಣ್ಣ ಇಲ್ಲೇ ವಾಸ್ತವ ಕೂಡ ಇಲ್ಲೇ ಆಗಿದ್ರು ಸೊ ಇಲ್ಲಿನ ಒಂದು ಈ ದೇವಸ್ಥಾನದ ಒಂದು ದರ್ಶನ ಮಾಡಿಕೊಂಡು ಇಲ್ಲಿನ ಒಂದು ಮಾಹಿತಿ ತಿಳ್ಕೊಂಡು ಬರೋಣ ಮತ್ತೆ ಇದಕ್ಕಿಂತ ಮುಂಚೆ ಇದು ನಮ್ಮದು ಎಪಿಸೋಡ್ ನಂಬರ್ 3 ಇದು ಇದಕ್ಕಿಂತ ಮುಂಚೆ ನಾನು 2 ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಸಂಚಾರಿ ಕನ್ನಡಿಗ ಚಾನಲ್ನಲ್ಲಿ ಎಪಿಸೋಡ್ 1ರಲ್ಲಿ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಅಂದರೆ ಅವರ ಜನ್ಮಸ್ಥಳದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ 2ನೇ ವಿಡಿಯೋ ಎಪಿಸೋಡ್ 2 ನಂದಗಡ ಗ್ರಾಮದ ಅಂದರೆ ಅವರ ಗಲ್ಲಿಗೇರಿಸಿದಂಥ ಸ್ಥಳ ಮತ್ತು ಅವರ ಸಮಾಧಿಯನ್ನು ಆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಆ ಪ್ರತಿಯೊಂದು 2 ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅದನ್ನು ನೀವು ನೋಡಿಬಿಟ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಅದರಿಂದ ನಮ್ಮ ಹೊಸ ವಿಡಿಯೋಗಳನ್ನು ನೀವು ಕೂಡ ನೋಡ್ಬೋದು ಸೊ ಬನ್ನಿ ಹಾಗಾದರೆ ಇವಾಗ ಈ ದುರ್ಗಾಡಿ ಬೆಟ್ಟದ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು
ಇಲ್ಲಿನ ಈ ಹಿರಿಯರಾದಂಥ ನಂದಗಡದ ಹಿರಿಯರಾದಂಥ ಶಂಕರ್ ಅವರು ನಮಗೆ ತಿಳಿಸ್ಕೊಡ್ತಾರೆ. ಸರ್, ನಿಮ್ಮ ಪರಿಚಯ ಒಂದು ನಮಗೆ ಹೇಳ್ಕೊಡ್ತಾರೆ. ನಮಸ್ಕಾರ, ನಾನು ಶಂಕರ್ ದುಂಡಪ್ಪ ಸೋನುಳಿ ಅಂತೇಳಿ, ಇಲ್ಲೇ ನಂದಗಡದ ವಾಸಿ. ಚಿಕ್ಕಂದಿನಿಂದಲೂ ನನಗೆ ಒಂದು ಸಮಾಜ ಸೇವೆಯಲ್ಲಿ ಒಂದು ಹವ್ಯಾಸ ಇತ್ತು. ಅದರೊಳಗೆ ವಿಶೇಷವಾಗಿ ನಮಗೆ ಕಲಿಸಿದಂಥ ಗುರುಗಳು ಶ್ರೀಯುತ ಶ್ರೀಮತಿ ಎಲ್ ಎಸ್ ಕೋಕುಟ್ನ ರಾಷ್ಟ್ರಪತಿ ವಿದೇಶ ಶಿಕ್ಷಕರು, ಅವರ ಒಂದು ಪ್ರೇರಣೆ ಒಳಗಾಗಿ ನಾನು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಮಾಧಿ ಸ್ಥಳದ ಹತ್ತಿರ ಚಿಕ್ಕವರನ್ನಿದ್ದಾಗ ನಾವು ಅಲ್ಲಿ ಮೇಣದಬತ್ತಿಯನ್ನು ಹಚ್ಚಿ ಆತನಿಗೆ ಪುಣ್ಯಸ್ಮರಣ ದಿವಸ ಆತನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಹೋಗ್ತಿದ್ದು. ಅದೇ ರೀತಿ ಆಗಸ್ಟ್ 15 ಆತನ ಜನ್ಮದಿನ, ಆವಾಗ ಅವನಿಗೆ ಅವನ ಒಂದು ನಾವು ಹುಟ್ಟಿದ ಹಬ್ಬವನ್ನು ಆಚರಿಸಲಿಕ್ಕೆ ಅಲ್ಲಿ ಹೋಗ್ತಿದ್ದು. ಅಲ್ಲಿಂದ ನನಗೆ ಒಂದು ಪ್ರೇರಣೆ ಸಿಕ್ತು. ಈಗ ನಾವು ನಿಂತಿರುವುದು ತಾಯಿ ದುರ್ಗಾದೇವಿ ಮಂದಿರದ ಒಂದು ಪರಿಸರದಲ್ಲಿ, ಎಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಆರಾಧ್ಯ ದೈವತೆ ದುರ್ಗಾ ಮಾತೆಯ ಒಂದು ಕೋಟೆಯ ಪರಿಸರ. ಇದು ಕಿತ್ತೂರು ರಾಜ ಅರಸರು ಕಟ್ಟಿದಂತ ಈ ಒಂದು ಭವ್ಯ ಕೋಟೆಗೆ ಮೊಟ್ಟ ಮೊದಲಿಗೆ ದ್ವಾರ ಬಾಗಿಲು. ಈಗ ನಾವು ಇಲ್ಲಿ ಬಂದಿದ್ದೀವಿ. ಆ ದೇವಸ್ಥಾನಕ್ಕೆ ತೆರಳುವ ಮುನ್ನ, ತಾಯಿ ದುರ್ಗೆಯ ಒಂದು ದರ್ಶನ ಪಡೆಯೋದಕ್ಕಿಂತ ಮುನ್ನ, ಇಲ್ಲಿ ಸ್ವಯಂಭೂ ಬಸವಣ್ಣ ನಮಗೆಲ್ಲರೂ ಇಲ್ಲಿ ಕಾಣ್ತಾನೆ. ಈ ಸ್ವಯಂಭೂ ಬಸವಣ್ಣನ ಒಂದು ದರ್ಶನ ಪಡೆದು ಭಕ್ತರು ಮುಂದೆ ದುರ್ಗಾದೇವಿ ಮಂದಿರಕ್ಕೆ ತೆರಳುವಂತ ಒಂದು ವಾಡಿಕೆ ಇಲ್ಲಿದೆ. ಭಕ್ತರೇ, ಇನ್ನು ನಾವು ದುರ್ಗಾದೇವಿಯ ಒಂದು ಮಂದಿರಕ್ಕೆ ಈಗ ನಾವು ತೆರಳ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಬಸವಣ್ಣನ ಒಂದು ದರ್ಶನ, ಸ್ವಯಂಭೂ ಬಸವಣ್ಣ. ಯಾರು ಕೆತ್ತಿದ್ದು ಅಲ್ಲ, ಏನೂ ಅಲ್ಲ, ಕಲ್ಲಿನಲ್ಲಿ ತಾನೇ ಎದ್ದು ಬರುವಂತ ಒಂದು ಬಸವಣ್ಣ. ಈ ಒಂದು ಐತಿಹಾಸಿಕ ಸ್ಥಳದ ಒಂದು ಮಹತ್ವವನ್ನ ಸಾರಿ ಹೇಳ್ತದೆ. ಸ್ವಯಂ ದುರ್ಗಾದೇವಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆರಾಧ್ಯ ದೈವತೆಯ ಒಂದು ದೇವಸ್ಥಾನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಮಹಿಮೆಯನ್ನ ಇಷ್ಟೊಂದು ಜನಸಂಖ್ಯೆ ಅಪಾರವಾಗಿ ಇಲ್ಲಿ ನೆರೆದಿದೆ. ಏನು ಭಕ್ತಿಮಯವಾಗಿ ವಿವಿಧ ತಮ್ಮ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಭಕ್ತರಿಗೆ ತಮ್ಮ ಬೇಡಿಕೆಗಳನ್ನು ಇಲ್ಲಿ ತಾಯಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಬೇಡ್ಕೊಂಡು ತಮ್ಮ ಭಕ್ತರ ತಮ್ಮ ಅನಿಸಿಕೆಗಳು ಈಡೇರಿಕೆ ಆದ ನಂತರ ಮತ್ತೆ ತಾಯಿಗೆ ಬಂದು ತಮ್ಮ ಶರಣವನ್ನು ಹೇಳಿ ಹೋಗ್ತಾರೆ, ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಇವತ್ತು ನಾವು ನೋಡಬಹುದು 9 ದಿವಸ ನವರಾತ್ರಿಯಲ್ಲಿ ವಿವಿಧ ರೂಪಗಳಿಂದ ಅಲಂಕೃತಗೊಳ್ಳುವಂತಹ ಈ ತಾಯಿ ವಿವಿಧ ಅವತಾರ 9 ದಿವಸ 9 ಅವತಾರಗಳಿಂದ ತಾಯಿ ಅಲಂಕೃತಗೊಂಡಿರ್ತಾಳೆ. ಇವತ್ತು ನಾವು ನಮ್ಮ ಕಣ್ಮುಂದೆ ನಾವು ನೋಡಬಹುದು. ಇವತ್ತು ನಾವು ವಿವಿಧ ಹೋಮ ಹವನಗಳು ಇಲ್ಲಿ ನಡೀತಾ ಇದ್ದೇವೆ. ಇವತ್ತು ನಡೀತಾ ಇರುವುದು ತಾಯಿ ದುರ್ಗಾದೇವಿ ಹೋಮ. ಈ ದುರ್ಗಾದೇವಿ ಹೋಮನ್ನ ಪ್ರತಿ ವರ್ಷ ಚಾಚು ತಪ್ಪದೆ 1997 ಈಗ 9 ವರ್ಷ ಆಯಿತು 1997 ಈ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಇವರೆಲ್ಲ ಇಲ್ಲಿ ಸೇರಿದಂತೆ ಎಲ್ಲರೂ ಕೂಡ ಒಂದು ಪ್ರಯತ್ನ ಮಾಡ್ತಾ ಬಂದರು. ಈಗ ಇವಾಗ ಇಲ್ಲಿ 9 ವರ್ಷಗಳಿಂದ ವಿವಿಧ ಹೋಮ ಹವನಗಳು ನಡೀತಾ ಇರೋದು. ಭಕ್ತರು ಯಾವ ರೀತಿ ಒಂದು ಭಕ್ತಿಪೂರ್ವಕವಾಗಿ ಬಂದು ತಮ್ಮ ನಮನಗಳನ್ನು ಸಲ್ಲಿಸ್ತಾರೆ ಈ ಚಿತ್ರಗಳಲ್ಲಿ ನಾವೆಲ್ಲರೂ ಕೂಡ ಕಾಣಬಹುದು. ಭಕ್ತರೇ, ಹೀಗೆ ಮುಂದೆ ಬರೋಣ. ಈಗ ತಾಯಿಯ ದರ್ಶನಕ್ಕೆ ನಾವು ತೆರಳೋಣ. ಇವತ್ತು ಇಲ್ಲಿ ನಮ್ಮ ಭಜಿಗಳಾದಂತ ಪೂಜಾರಿಗಳಾದಂತ ಭಜಿಗೋಸ್ಕರ ಶ್ರೀಯುತ ಜೋಶಿಯವರು, ಕುಲಕರ್ಣಿಯವರು, ವಾದಿರಾಜ್ ಕುಲಕರ್ಣಿಯವರು, ಸೌರಭ್ ಜೋಶಿ, ಈಗೆಲ್ಲ ಪ್ರತಿ ವರ್ಷ ಕೂಡ ಈ ನಂದಗಡದವರೇ ಆದಂತ ಈ ಎಲ್ಲ ಸ್ವಾಮಿಗಳಂತ ಭಜಿಗಳು ನಾವು ಅಂತೀವಿ ಇಲ್ಲಿ. ಇವರೆಲ್ಲರೂ ಬಂದು ಆಚಾರ್ಯರು ಬಂದು ತಮ್ಮ ಒಂದು ಪೂಜೆ ಪುನಸ್ಕರಣ ಹವನಗಳನ್ನ ಇಲ್ಲಿ ಮಾಡ್ತಾರೆ. ಇದು ಅತ್ಯಂತ ಒಂದು ಈಗ ದೊಡ್ಡ ಒಂದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಈ 3 ರಾಜ್ಯದ ಭಕ್ತರಿಗೆ ಒಂದು ಆರಾಧ್ಯ ದೈವತೆಯಾಗಿ ಶ್ರೀ ದುರ್ಗಾ ಮಾತೆ ಕಂಗೊಳಿಸ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಕ್ತರೇ, ಇವಾಗ ನಾವು ಮುಖ್ಯವಾದ ಏನೊಂದು ದುರ್ಗಾದೇವಿ ಸ್ವಯಂಭೂ ದುರ್ಗಾದೇವಿ ಇದ್ದಾಳೆ, ಅವ್ರಿಗೆ ಏನು ಇವರೆಲ್ಲ ಕೂಡ ಪ್ರಯತ್ನ ಮಾಡಿದಂತ ಒಂದು ಮಂದಿರವನ್ನು ಕಟ್ಟಿದ್ದಾರೆ. ಆ ಮಂದಿರದ ಒಳಭಾಗದಲ್ಲಿ ನಾವಿದ್ದೇವೆ. ಈಗ ತಾಯಿ ದುರ್ಗೆ ಒಳಗೆ ಗುಹೆ ಒಳಗೆ ಯಾವ ತರ ಒಂದು ವಿರಾಜಿತ ಮಾನದಾಳರಾಗಿದ್ದಾಳೆ ಅನ್ನೋದು ತಾವು ಕೂಡ ಪ್ರತ್ಯಕ್ಷವಾಗಿ ನೋಡಿ ತಾಯಿಯ ದರ್ಶನ ಪಡೆದು ಪುಳಿತರಾಗಬೇಕಂತ ನಾವು ಎಲ್ಲರೂ ಕೇಳ್ಕೊತೀವಿ. ಹೀಗೆ ಬನ್ನಿ. ಸರಿ
ಭಕ್ತರೇ, ಇಲ್ಲಿ ನಾವು ಒಂದು ಮುಖ್ಯವಾಗಿ ಈಗ ಖೇಮಾನಿ ಪಾಟೀಲ್ ಅಂತೇಳಿ ಏನೊಂದು ಈ ಒಂದು ಮಂದಿರದ ಅಭಿವೃದ್ಧಿಗಾಗಿ ಅಹೋರಾತ್ರಿ ಶ್ರಮಿಸಿದಂತ ಒಬ್ಬರು ಭಕ್ತರಿದ್ದಾರೆ. ಅಪ್ರತಿಮ ಭಕ್ತರು ಇವರು. ಈ ಭಕ್ತರು ಹೇಳೋ ಪ್ರಕಾರ ಈ ಒಂದು ನಮ್ಮ ಹಿರಿಯರು ಕೂಡ ಅದರೇ ಹಚ್ಚಿದ್ರು. ಈ ದುರ್ಗಾಡಿ ಬೆಟ್ಟದಲ್ಲಿ ಈ ಒಂದು ಬೃಹತ್ತಾಕಾರದ ಬಂಡೆಗಲ್ಲನ್ನು ನಾವು ಕಾಣ್ತೀವಿ. ಈ ಬಂಡೆಗಲ್ಲು ಬೃಹತ್ತಾಕಾರದ ಬಂಡೆಗಲ್ಲು, ಇದೇ ಬಂಡೆಗಲ್ಲಿನ ಒಂದು ಮುಂದುಗಡೆನೆ ನಮ್ಮ ಸವಿಸ್ತಾರವಾದಂಥ ರಾಯಣ್ಣ ತನ್ನ ಸೈನಿಕರನ್ನೇ ಅಡಗಿಸಿಟ್ಟಿದ್ದ, ಅವರಿಗೆ ಒಂದು ತರಬೇತಿಯನ್ನು ಕೊಡುವಂಥ ಪ್ರದೇಶ ಈ ಬಂಡೆಗಲ್ಲಿನ ಮುಂದುಗಡೆ ಪ್ರದೇಶ ಆಗಿತ್ತು. ಅಲ್ಲಿ ಈ ಬಂಡೆಗಲ್ಲಿನ ಮುಂದುಗಡೆ ಏನೋ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ. ಅದು ಒಂದು ಹಳೆಯ ಕಟ್ಟೆ ಇದೆ. ಆ ಒಂದು ಕಟ್ಟೆಯ ಮುಂಭಾಗದಲ್ಲಿನೇ ತಾಯಿಗೆ ಅಲ್ಲಿ ಒಂದು ತಾಯಿಯ ಸ್ವರೂಪ ಈ ಬಂಡೆಗಲ್ಲು ಅಂತ ತಿಳ್ಕೊಂಡು ಈ ಬಂಡೆಗಲ್ಲಿಗೆ ಅವರು ಪೂಜೆ ಮಾಡಿ ನಂತರ ತಮ್ಮ ದೇವಿಯ ದರ್ಶನಕ್ಕೆ ಬರುವಾಗ ರಸ್ತೆ ಅದೊಂದು ಸರಿಯಾಗಿ ಆಗಬೇಕಾಗಿದೆ, ರಸ್ತೆ ಸರಿಪಡಿಸಬೇಕಾಗಿದೆ. ಅದೊಂದು आज मी खानापूरवरून आमच्या खानापूरच्या लाडक्या आमदार अंजलीताई निंबाळकर यांच्या कार्यकर्ते बोलते. आज ह्या खरोखरच दुर्गादेवीचं महत्व मला समजलेलं आहे आणि खरोखरच महत्व आहे. खरोखर ह्या तालुक्याच्या लोकांनी ह्याचा अजून पण फायदा घ्यायला पाहिजे. आपल्या फॅमिलीला किंवा कुणालाही जर काही माहीत नसेल त्यांना सगळ्यांना घेऊन येऊन या लक्ष्मीचं या दुर्गादेवीचं दर्शन घ्यायचं आहे. ಈ ಒಂದು ಭವ್ಯವಾದಂತಹ ಒಂದು ಪ್ರಸಾದ ವ್ಯವಸ್ಥೆಗೆ ಸಾಕಷ್ಟು ಜನರು ಅತಿ ಭಕ್ತಿಯಿಂದ ಈ ಒಂದು ಪ್ರಸಾದವನ್ನು ನಾವು ತೋರಬೇಕು. ತಾಯಿ ದರ್ಶನ ಒಂದು ಪಡೆದು ಪ್ರಸಾದವನ್ನು ಪಡೆದು ನಾವು ಮುಂದೆ ಪುನೀತರಾಗಬೇಕು ಅನ್ನುವಂಥ ಭಾವನೆಯಿಂದ ಇಲ್ಲೆಲ್ಲ ಸಾಕಷ್ಟು ಜನ ಬರ್ತಾರೆ. ಯಾವುದೇ ಒಂದು ಎಲ್ಲ ಭಕ್ತರು ಕೊಟ್ಟಂತ ಒಂದು ಚಿಕ್ಕ ಚಿಕ್ಕ ಕಾಣಿಕೆಯನ್ನು ತೆಗೆದುಕೊಂಡು ಇಲ್ಲಿ ಆಡಳಿತ ಮಂಡಳಿಯ ನಮ್ಮ ಖೇಮಾನಿ ಪಾಟೀಲ್ ಅವರು ಮತ್ತು ವಾಂದ್ರೆಯವರು ಎಲ್ಲರೂ ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ. ಇವರೆಲ್ಲರೂ ನಮ್ಮ ಊರಿನ ಗೌಡರು ಹಕ್ಕದಾರರು ಇಲ್ಲೆಲ್ಲ ನಮ್ಮ ಎದ್ದಕ ಇಲ್ಲಿ ಕಾಣ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಕೂಡಿ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಪ್ರತಿ ವರ್ಷ ಕೂಡ ಈಗ ನಿರಂತರ 1997ರಿಂದ ಈ ಒಂದು ನಾವು ಈಗ ನಿಂತಿರುವಂತಹ ಒಂದು ಜಾಗ ಇದು. ಈಗ ನೀವು ಅಲ್ಲಿ ದೂರದಲ್ಲಿ ನಾವು ನೋಡ್ತೀವಿ ಈ ಒಂದು ನಡುವೆ ಇರುವಂತ ಎರಡು ಸಹ್ಯಾದ್ರಿ ಬೆಟ್ಟಗಳಿದ್ದಾವೆ. ಅಲ್ಲಿ ಕಾಣ್ತಿರುವಂತಹ ಮೊದಲನೇ ಸಹ್ಯಾದ್ರಿ ಬೆಟ್ಟ ಅದು. ಇದು ನಾವು ನಿಂತಿರುವಂತಹದ್ದು ನಡಕಿದ್ದು ಎರಡನೇ ಸಹ್ಯಾದ್ರಿ ಬೆಟ್ಟ. ಅಚ್ಚುಕಡೆ ನಮಗೇನು ಕಾಣ್ತಾ ಇದೆ ಇದ್ರ ಬಲಗಡೆ ಅದು ಮೂರನೇ ಸಹ್ಯಾದ್ರಿ ಬೆಟ್ಟ. ಈ ಮೂರು ಸಹ್ಯಾದ್ರಿ ಬೆಟ್ಟದಲ್ಲಿ ನಡುವಿನ ಬೆಟ್ಟವನ್ನ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ ಅವರು ಏನು ಪರಿಸರವನ್ನು ಕಟ್ಟಿರ್ತಾರೆ ಏನು ಮರಾಠ ಸಾಮ್ರಾಜ್ಯದವರು ಉಡುಗೊರೆ ಆಗಿ ಕೊಟ್ಟಂತ ಆ ಒಂದು ಪ್ರದೇಶದಲ್ಲಿ ಭವ್ಯವಾದ ಕೋಟೆಯನ್ನು ಏನು ಕಿತ್ತೂರು ಅರಸರು ನಿರ್ಮಿಸಿರ್ತಾರೆ. ಆ ಒಂದು ಕೋಟೆ ಅತ್ಯಂತ ನಿಗೂಢವಾದಂತಹ ಸ್ಥಳ. ಇದೇ ಸ್ಥಳ ನಾವು ಆಯ್ದುಕೊಂಡ್ರೆ ಬ್ರಿಟಿಷರಿಗೆ ನಾವು ಶುಭ ಸ್ವಪ್ನವಾಗಿ ಕಾಣಬಹುದು ಅಂತ ಹೇಳಿ ರಾಯಣ್ಣ ಇದೇ ಒಂದು ಜಾಗವನ್ನ ಈಗ ನಾವು ಬರ್ತಾ ಹೋಗ್ಬೇಕಾದ್ರೆ ನೀವೆಲ್ಲ ಕೂಡ ನೋಡಿದ್ರಿ, ನಾವು ಹೊರಗಡೆಯಿಂದ ನೋಡಿದ್ರೆ ಇದೊಂದು ವಿಸ್ತಾರವಾದಂತ ಜಾಗ. ಇಲ್ಲಿ ಕಿಲ್ಲೆ ಇದೆ, ಇಷ್ಟೊಂದು ಎಲ್ಲ ವ್ಯವಸ್ಥೆ ಇದೆ ಅಂತೇಳಿ ಯಾರಿಗೂ ಕೂಡ ನಾವು ನೋಡಿದ್ರೆ ಅನ್ಸೋದಿಲ್ಲ. ಹೀಗಾಗಿ ಇಂತಹ ಒಂದು ನಿಗೂಢ ಜಾಗೆಯನ್ನ ಸಂಗೊಳ್ಳಿ ರಾಯಣ್ಣ ಮತ್ತು ಆತನ ಮಿತ್ರ ಪಡೆಯವರು ಈ ಒಂದು ಜಾಗವನ್ನ ನಮ್ಮ ಗೆರಿಲ್ಲಾ ಯುದ್ಧ ತಾಂತ್ರಿಕೆಗಾಗಿ ಈ ಒಂದು ಸ್ಥಳವನ್ನು ಅವರು ಆಯ್ಕೊಳ್ತಾರೆ. ಇರುವುದು ನಂದಗಡದ ದುರ್ಗಾಡಿ ಅನ್ನೋ ಕಿಲ್ಲೆ ಕ್ಷೇತ್ರದಲ್ಲಿ ಮತ್ತು ನಂದಗಡ ಸಂಗೊಳ್ಳಿ ರಾಯಣ್ಣ ಏನು ಇಲ್ಲಿ ಎಲ್ಲ ಬಂದು ಹೋಗಿದಾರು ಮತ್ತು ಎಲ್ಲ ಸಂಗೊಳ್ಳಿ ರಾಯಣ್ಣಂದು ಎಲ್ಲ ಸಂಗೊಳ್ಳಿ ಆಗಿರ್ಬೋದು ನಂದಗಡದ ಎಲ್ಲ ಸಮಾಧಿ ಸ್ಥಳ ಆಗಿರ್ಬೋದು ಅದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಕರೆಕ್ಟಾಗಿ. ಅದ್ರ ಜೊತೆಗೆ ಇದು ಕೂಡ ಸ್ವಲ್ಪ ಗೌರ್ಮೆಂಟ್ದವರು ಇದ್ರ ಕಡೆ ಲಕ್ಷ ಕೊಟ್ಟ ಇದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಸ್ವಲ್ಪ ಎಲ್ಲ ಪಬ್ಲಿಕ್ಕಿಗೆ ಬರೋ ಹೋಗೋಂಗೆ ಎಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಎಲ್ಲ ನಂದಗಡ ಸುತ್ತಮುತ್ತ ಎಲ್ಲ ಒಂದು ಸಂಗೊಳ್ಳಿ ರಾಯಣ್ಣನ ಮತ ಆಗಿರ್ಬೋದು ಎಲ್ಲ ಗ್ರಾಮಸ್ಥರ ಒಂದು ನಾವೇನು ಇಲ್ಲಿ ನಿಂತಿದ್ದೀವಿ ಈ ಒಂದು ಸ್ಥಳದ ಬಗ್ಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಏನು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆರಾಧ್ಯ ದೈವತೆ ನೆಲೆಸಿದಂತ ಶ್ರೀ ದುರ್ಗಾಡಿ ಬೆಟ್ಟದ ಮುಖ್ಯ ಪ್ರವೇಶದ್ವಾರ ಏನು ಮರಾಠ ಸಾಮ್ರಾಜ್ಯದವರಿಂದ ಒಂದು ಉಡುಗೊರೆಗೆ ಕೊಟ್ಟಂತ ಜಾಗೆಯಲ್ಲಿ ಏನು ಕಿತ್ತೂರು ಅರಸರು ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿದರು. ಇದು ಸುಮಾರು 52 ಈ ಒಂದು ಹಿರಿಯರಾದ ಶ್ರೀಯುತ ಖೇಮಾನಿ ಪಾಟೀಲರು ಮತ್ತು ಅವರ ಎಲ್ಲ ಮಿತ್ರರು ಹೇಳೋ ಪ್ರಕಾರ ಸುಮಾರು 52 ಎಕರೆಯಲ್ಲಿ ಈ ಒಂದು ಕೋಟೆಯನ್ನು ಕಟ್ಟಿದ್ದಾರೆ. ಇಲ್ಲಿನ ಕೋಟೆ ಗೋಡೆಗಳಲ್ಲಿ ನಮಗೆಲ್ಲ ಈ ಕೋಟೆ ಗೋಡೆಗಳನ್ನು ಕಾಣ್ತವೆ. ಇದು ಎಲ್ಲ 52 ಎಕರೆ ಎಲ್ಲ ಸಂಪೂರ್ಣ ಸರೌಂಡೆಡ್
ಎಲ್ಲ ಹೀಗೆ ಗೋಡೆ ಇನ್ನುವರೆಗೆ ಕಟ್ಟಿದ್ದನ್ನ ನಾವು ಕಣ್ಣಾರೆ ನೋಡಬಹುದು. ಬಂಧುಗಳೇ, 52 ಎಕರೆಯಲ್ಲಿ ಸಂಪೂರ್ಣ 52 ಎಕರೆ ಈ ಕೋಟೆ ಕಟ್ಟಿದಂತಹ ಗೋಡೆಗಳು ಇನ್ನೂ ಕೂಡ ಭದ್ರವಾಗಿ ಉಳಿದಿದ್ದೇವೆ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಸಂಖ್ಯೆ ಅಂತ ಹೇಳ್ಬೇಕಂದ್ರೆ, ಈ ಒಂದು ಮುಖ್ಯ ಪ್ರವೇಶ ದ್ವಾರ ಕೋಟೆ ಒಳಗಡೆ ಹೋಗಬೇಕಾದ್ರೆ ಈ ಒಂದು ಮುಖ್ಯ ಪ್ರವೇಶ ದ್ವಾರ ಇತ್ತು. ತದನಂತರ ಯಾವಾಗೂ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಎಲ್ಲ ಬೆಳೆದು ಜಂಗಲ್ ಎಲ್ಲ ಬೆಳೆದು ಈ ಒಂದು ಬೆಟ್ಟವನ್ನ ಕಡಿಯುವಂತ ಒಂದು ಕಡದ್ಮೇಲೆ ಅವು ಸಾಗಾಣಿಕೆ ಮಾಡಬೇಕಲ್ಲ ಕಟ್ಟಿಗೆಗಳನ್ನ, ಅದಕ್ಕಾಗಿ ಆ ಕಡೆಯಿಂದ ರಸ್ತೆವನ್ನ ನಿರ್ಮಾಣ ಮಾಡಿದ್ರು. ಇಲ್ಲ ಹೋದ್ರೆ ಮೊಟ್ಟ ಮೊದಲಿಗೆ ಪ್ರವೇಶ ದ್ವಾರ ಇದೇ ಆಗಿತ್ತು. ಇದನ್ನು ನಾವು ಪ್ರತ್ಯಕ್ಷವಾಗಿ ಇವತ್ತು ಕೂಡ ನಾವು ಕಾಣಬಹುದಾಗಿದೆ. ಬಂಧುಗಳು, ಆ ಕಡೆ ಸುದಾ ನೀವು ನೋಡಿದ್ರೆ ಪ್ರತ್ಯಕ್ಷವಾಗಿ ಅಲ್ಲಿ ಕಲ್ಲು ಯಾವ ತರ ಒಂದು ಗೋಡೆ ಇದೆ, ಗಟ್ಟಿಯಾದಂತ ಗೋಡೆ ಇದೆ. ಸಾಧಾರಣ ಕಿತ್ತೂರು ಅರಸರ ಕಟ್ಟಿದಂತ ಈ ಒಂದು ಗೋಡೆ 1700 ಇಸ್ವಿಯಲ್ಲಿ ಇದನ್ನ ಕಿತ್ತೂರು ಅರಸರು ಕಟ್ಟಿದ್ದಾರೆ. ಬಂಧುಗಳೇ, ಈ ದುರ್ಗಾಡಿ ಕೋಟೆಯ ನಾವು ಇಲ್ಲಿ ನಮ್ಮ ಮುಖಂಡರು ಹೇಳುವ ಪ್ರಕಾರ ಇದೊಂದು ಬ್ರೂಸ್ ಏರಿಯಾ ಅಂತ ಕರೀತಾರೆ. ಬ್ರೂಸ್ ಅಂತ ನಾವು ಈಗ ಅಂತೀವಿ. ಅವಾಗ ಅಂತ ಅರ್ಥ ತಂದ್ರೆ, ಸೈನಿಕರು ಅಲ್ಲಿಂದ ಯಾರಾದರೂ ಈ ಕೋಟೆಯೊಳಗೆ ಮುನ್ನುಗ್ಗುತ್ತಿದ್ರೆ ಇಲ್ಲಿಂದ ನೋಡ್ತಿದ್ರು, ಮತ್ತೆ ಇಲ್ಲೇ ತಮ್ಮ ಬಂದೂಕುಗಳನ್ನು ಇಲ್ಲೇ ಇಡ್ತಿದ್ರು ಸೈನಿಕರು. ಇಲ್ಲಿ ಕೋಟೆ ಒಳಗಡೆ ಇದ್ದಂತ ಸೈನಿಕರು, ಇದೇ ಒಂದು ಏನು ಸುರಂಗ, ಸಣ್ಣ ಸುರಂಗ ನಮ್ಗೆ ಕಾಣ್ತಾ ಇದೆ ಕೋಟೆದ್ದು ಒಂದು ರಂಧ್ರ. ಆ ರಂಧ್ರದಲ್ಲಿ ಬಂದೂಕುಗಳನ್ನು ಇಟ್ಟು ಆ ಯಾರು ವಿರೋಧಿಗಳು ಇರಲ್ಲ ಅವ್ರ ಮೇಲೆ ಎರಕ್ತಿದ್ರು. ಇದನ್ನ ನಾವು ಈ ಒಂದು ಸ್ಥಳವನ್ನ ಬ್ರೂಸ್ ಅಂತೇಳಿ ಇವರು ಇಲ್ಲಿ ಕರೀತಾ ಇದ್ದಾರೆ. ಇಂಥ ಒಂದು 52 ಎಕರೆ ಸಾಧಾರಣ ಸಂಪೂರ್ಣ ಕೋಟೆ ಏನಿದೆ, ಇಂತಹ ಒಂದು ರಂಧ್ರಗಳನ್ನ, ಕೋಟೆ ರಕ್ಷಕನ ರಂಧ್ರಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಬಂಧುಗಳೇ, ನಿಂತಿರುವಂತ ಒಂದು ಜಾಗ ಇದು ಪಡಾಲ್ಪಡಿ ಕಲ್ಲು ಅಂತೇಳಿ ಮೊದಲಿನಿಂದ ಹೇಳುವಂತ ಒಂದು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಪಡಾಲ್ಪಡಿ ಕಲ್ಲು ಅಂತಾರೆ. ಪಡಾಲ್ಪಡಿ ಕಲ್ಲು, ಇದರ ಅರ್ಥ ಈ ಕಲ್ಲಿನ ಮಧ್ಯೆ ಏ ನಮಗೊಂದು ಈ ಒಂದು ಜಾಗ ಕಾಣ್ತದೆ. ಅವಾಗ ಸೈನಿಕರು ಏನಿಲ್ಲಿ ಗಸ್ತ ಕಾಯ್ತಿದ್ರು, ಅವ್ರಿಗೆ ಬೇಕಾದಂತ ಅಡಿಗೆಯನ್ನ ಮಾಡಿ ಅವರು ಅಡಿಗೆಯನ್ನ ಊಟ ಮಾಡಿ ಇದೇ ಒಂದು ಜಾಗೆಯಲ್ಲಿ ತಮ್ಮ ವಿರಾಜಿತ್ಮಾನರಾಗ್ತಿದ್ರು. ಅಂದ್ರೆ ತಮ್ಮ ಆರಾಮ್ ತಗೋತಿದ್ರು ಅಂತೇಳಿ ಈ ಕಲ್ಲಿ ಬೇಕಾದಂತ ಮಳೆ ಬಂದ್ರು ಇಲ್ಲಿ ನಿಮ್ ಬೆಳೆ ಕಾಣ್ತದೆ, ಕಿಂಡಿಗಳು ಕಾಣ್ತವೆ. ಆದ್ರೆ ಈ ಜಾಗದಲ್ಲಿ ಏನೂ ಮಳೆ ಹತ್ತೋದಿಲ್ಲ. ಈ ಓಪನ್ ಇರೋ ಜಾಗ ನೋಡಿದ್ರೆ ನಮ್ಗೆ ಮಳೆ ಹತ್ತಬಹುದು ಅಂತ ಅನಿಸ್ತದೆ, ಆದ್ರೆ ಇಲ್ಲಿ ಯಾವುದೇ ಮಳೆ ಕೂಡ ಒಳಗಿದ್ದವ್ರಿಗೆ ಹತ್ತೋದಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳೋ ಪ್ರಕಾರ ಒಂದು ವಾಡಿಕೆ ಇದೆ ಅಂತೇಳಿ ಇದಕ್ಕೆ ಪಡಾಲ್ಪಡಿ ಕಲ್ ಅಂತಾರೆ. ಆಮೇಲೆ ಮುಂದೆ ಕಾಣುವಂತ ವ್ಯೂ ಸ್ವಲ್ಪ ಈ ಮುಂದೆ ಏನ್ ಕಾಣ್ತದೆ, ಈ ಪಡಾಲ್ಗಡಿ ಮುಂದಿನ ಭಾಗ ಅದು ಎಲ್ಲ ಗೋವಾ ರಾಜ್ಯದ ರಸ್ತೆಗಳನ್ನ ನಾವು ಇಲ್ಲಿಂದ ಕಾಣಬಹುದು, ಗೋವಾ ರಾಜ್ಯದ ರಸ್ತೆಗಳು. ಹೀಗಾಗಿ ಗೋವಾ ರಾಜ್ಯದ ಅನೇಕ ಹಳ್ಳಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಭಕ್ತರಾಗಿ ತಂಡ ಉಪತಂಡವಾಗಿ ಇಲ್ಲಿ ಪ್ರತಿನಿತ್ಯ ಆಗಮಿಸ್ತಾ ಇರ್ತಾರೆ. ಈ ಒಂದು ಪಡಾಲ್ಪಡಿ ಕಲ್ಲಿನಲ್ಲಿ ನಾವು ಒಳಗಡೆ ಹೋದಾಗ ನಿಮಗೆ ಪ್ರತ್ಯಕ್ಷವಾಗಿ ಇದರ ಒಂದು ನಿಜ ಮಹಿಮೆ ಗೊತ್ತಾಗುವುದು. ಇದೇ ಒಂದು ಭಾಗದಲ್ಲಿ ಇದು ಪಡಾಲ್ಪಡಿ ಕಲ್ಲಿನ ಒಂದು ವಿಶೇಷತೆ. ಇಲ್ಲಿ ನಾವು ಬಂದು ನಿಂತಾಗ ಇಲ್ಲಿ ಅವರು ವಿರಾಜಿತ್ಮಾನರಾಗ್ತಿದ್ರು, ಇಲ್ಲೇ ಕಾಣುವಂತ ಒಂದು ಸ್ಥಳಗಳಲ್ಲಿ ಅವರು ಅಡಿಗೆ ಮಾಡ್ಕೋತಿದ್ರು. ಈ ಜಾಗದಲ್ಲಿ ಅಡಿಗೆ ಮಾಡ್ತಾ ಮಾಡ್ತಾ ಇಲ್ಲಿ ಅವರು ಸಾಯಂಕಾಲವರೆಗೆ ಕೂಡ ಇಲ್ಲಿ ಒಂದು ಕೋಟೆಯನ್ನು ಕಾಯ್ತಾ ತಮ್ಮ ರಕ್ಷಣೆಗಳನ್ನು ಜೊತೆಗೆ ಇಲ್ಲೇ ಅವರು ತಮ್ಮ ಆರಾಮ ದಿವಸಗಳನ್ನ ಇಲ್ಲೇ ತೆಗಿತಿದ್ರು. ಕೋಟೆ ಕಾಯಿ ಒಂದು ರಕ್ಷಣಾ ಪಡೆ ವಿರಾಜಿಸುವಂತ ಒಂದು ಸ್ಥಳ ಪಡಾಲ್ಪಡಿ ಕಲ್ಲು. ಇಂತಹ ಅನೇಕ ಕಲ್ಲುಗಳು ಈ ಪರಿಸರದಲ್ಲಿ ನಾವು ಕಾಣಬಹುದು.